ಕೇರಳದ ವಯನಾಡಿನಲ್ಲಿ ನಡೆದಂತ ಭೀಕರ ಗುಡ್ಡ ಕುಸಿತ, ಅಪಾಯದಲ್ಲಿದ್ದಂತಹ ಕುಟುಂಬದ ಪ್ರಾಣ ಉಳಿಸಿದೆ ಹಸು. ಕೇರಳದ ಮೆಪ್ಪಾಡಿಯಲ್ಲಿ ಇದ್ದಂತಹ ಚಾಮರಾಜನಗರ ಮೂಲದ ಫ್ಯಾಮಿಲಿ, ಅಪಾಯದಲ್ಲಿದ್ದಂತಹ ಕುಟುಂಬದ ಪ್ರಾಣ ಉಳಿಸಿದ್ದು ಒಂದು ಹಸು. ಮಧ್ಯರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿದ್ದಂತಹ ಹಸು ಕೂಗೋದಕ್ಕೆ ಶುರು ಮಾಡಿತು. ಹಸು ಚೀರಾಟ ಕೇಳಿ ಮಧ್ಯರಾತ್ರಿ ವಿನೋದ್ ಎದ್ದು ಬಂದಿದ್ದಾರೆ. ಕೊಟ್ಟಿಗೆಯಲ್ಲಿ ನೀರು ತುಂಬಿದ್ದನ್ನ ಕಂಡು ಎತ್ತರದ ಗುಡ್ಡಕ್ಕೆ ಸ್ಥಳಾಂತರ ಆಗ್ತಾರೆ. ತಕ್ಷಣವೇ ಮನೆ ಮಂದಿ ಎತ್ತರದ ಗುಡ್ಡಕ್ಕೆ ಶಿಫ್ಟ್ ಆಗ್ತಾರೆ. ಕುಟುಂಬಸ್ಥರನ್ನ ಕರೆದೊಯ್ದು ಪ್ರಾಣಾಪಾಯದಿಂದ ವಿನೋದ್ ಪಾರಾಗಿದ. ಆದರೆ ನೀರಿನಲ್ಲಿ ಹಸು ಕೊಚ್ಚಿಕೊಂಡು ಹೋಗಿದೆ. ಯಾರು ಮಾಡಿ ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಅವ್ರನ್ನ ಮಾತ್ರ ಅಲ್ಲ, ಇನ್ನೂ ಅಲ್ಲಿ ತುಂಬಾ ಜನಗಳವ್ರೆ, ನಮ್ಮ ಅತ್ತೆ ಇದಾರೆ, ಹಸು ಗಾಡಿ ಅವ್ರದ್ದು ಎಲ್ಲ ಮನೆ ಎಲ್ಲ ಹೊಂಟೋಯ್ತು ಫುಲ್ಲು. ನನ್ನ ಮಗಳು ಇಲ್ಲಿ ಕಾರ್ ತಗೊಂಡಿದ್ದು ನನ್ನ ಅಗ್ರದಿಲ್ಲ ಮದ್ವೆ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.